ಬಂಗಾರಪೇಟೆಯ ಸರ್ಕಾರಿ ಆಸ್ಪತ್ರೆ 100 ಹಾಸಿಗೆಗಳ ಆಸ್ಪತ್ರೆಯಾಗಿದೆ ಇದು ಹೆಸರಿಗೆ ಮಾತ್ರ ತಾಜ್ ಮಹಲ್ ಅನ್ನು ಹೋಲಿಸುವ ಅಂತ ಆಸ್ಪತ್ರೆ ಆದರೆ ಬಡ ಗ್ರಾಮೀಣ ರೋಗಿಗಳು ಹೋದ್ರೆ ಲಂಚ ಕೊಡದ ಆಸ್ಪತ್ರೆಯ ಬಾಗಿಲು ಕೂಡ ಮುಟ್ಟುವಂತಿರಲ್ಲ ಈ ಬಗ್ಗೆ ರೈತ ಸಂಘದವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸೂಚಿಯಿಂದ ಮಾತ್ರೆಯವರೆಗೂ ಜನನ ಪ್ರಮಾಣ ಪತ್ರದಿಂದ ಮರಣ ಪ್ರಮಾಣ ಪತ್ರ ಪಡೆಯಲು ಗಾಂಧಿ ನೋಟನ್ನು ನೀಡದೇ ಇದ್ದರೆ ಯಾವುದೇ ಕೆಲಸ ಆಗುತ್ತಿಲ್ಲ ಅಷ್ಟರ ಮಟ್ಟಿಗೆ ಆಸ್ಪತ್ರೆ ಅದಗೆಟ್ಟಿದರೂ ಸಹ ಸರಿಪಡಿಸಬೇಕಾದ ಆರೋಗ್ಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಾಪತ್ತೆಯಾಗಿದ್ದಾರೆ ಈ ಅವ್ಯವಸ್ಥೆಯ ಬಗ್ಗೆ ರೈತ ಸಂಘದ ನಾರಾಯಣ ಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಅಧಿಕಾರಿಗಳ ಹುದ್ದೆಗೆ ಸತತವಾಗಿ 2 ವರ್ಷಗಳಿಂದ ಅಗ್ಗ ಜಗ್ಗಾಟ ನಡೆಯತಾ ಇದೆ ಏನು ಅಲ್ಲಿ ವೈದ್ಯಾಧಿಕಾರಿಗಳಾಗಿದ್ದ ಪುಣ್ಯಮೂರ್ತಿ ಅವರು ನಾನೇ ಈ ಒಂದು ಆರೋಗ್ಯ ಅಧಿಕಾರಿ ಅಂತ ಹೇಳಿ ಘೋಷಣೆ ಮಾಡಿ ಸ್ವಯಂ ಘೋಷಿತವಾಗಿ ಇವತ್ತು ಅಧಿಕಾರವನ್ನು ಚಲಾಯಿಸಿ ಮಾಡ್ತಾ ಇದ್ದಾರೆ ಅದರಂತೆ ಡಾಕ್ಟರ್ ಭಾರತಿ ಅವರು ಸರ್ಕಾರದಿಂದ ಅಧಿಕೃತವಾಗಿ ನನಗೆ ಆಗಿದೆ ನಾನು ರಿಪೋರ್ಟ್ ಮಾಡ್ಕೊಂಡು ತಡವಾಗಿದೆ ಆದರೂ ನನಗೆ ಸರ್ಕಾರದಿಂದ ಆದೇಶ ಪತ್ರ ಬಂದಿಲ್ಲ ನಾನೇ ಅಧಿಕೃತವಾಗಿ THO ಅಂತ ಹೇಳಿದರೆ ಇವರ ಅಗ್ಗ ಜಗ್ಗಾಟದಲ್ಲಿ ಸಮರ್ಪಕವಾಗಿ ವೈದ್ಯಕೀಯ ಸೇವೆ ಸಿಗದೆ ಜನಸಾಮಾನ್ಯರು ತತ್ತರಿಸ್ತಾ ಇದ್ದಾರೆ ಅದರಂತೆ ಡಾಕ್ಟರ್ ಪುಣ್ಯಮೂರ್ತಿ ಅವರು ಅಲ್ಲಿನ ವೈದ್ಯಾಧಿಕಾರಿ ಆಗುವುದಕ್ಕೂ ಕೂಡ ಲಾಯಕ್ಕಿಲ್ಲ ಯಾಕಂದ್ರೆ ಅವರು ತರಬೇತಿಯನ್ನು ಸಂಪೂರ್ಣವಾಗಿ ಏನು ಅವರು ತರಬೇತಿಯನ್ನು ಮಾಡದೆ ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ವೈದ್ಯಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ ಈ ಕೂಡಲೇ ಮಾನ್ಯ DHO ಸಾಹೇಬರು ಅಂದರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಈ ಒಂದು ಡಾಕ್ಟರ್ ಪುಣ್ಯಮೂರ್ತಿ ಅವರ ಅವಧಿಯಲ್ಲಾಗಿರುವ ಪ್ರಮಾಣ ಭ್ರಷ್ಟಾಚಾರವನ್ನು ತನಿಖೆ ಮಾಡಬೇಕು ಮತ್ತು ಅವರನ್ನು ಮುಂಪರ ಪರೀಕ್ಷೆಗೆ ಒಳಪಡಿಸಿ ತರಬೇತಿ ಇಲ್ಲದೆ ಅಕ್ರಮ ದಾಖಲೆಗಳನ್ನು ಕೊಟ್ಟು ವೈದ್ಯಾಧಿಕಾರಿಯಾಗಿ ಅವರ ವಿರುದ್ಧ ಕೂಡಲೇ ಅಮಾನತ್ತು ಮಾಡುವ ಜೊತೆಗೆ ವೈದ್ಯಾಧಿಕಾರಿ ಆರೋಗ್ಯ ಅಧಿಕಾರಿಗಳನ್ನು ಈ ಕೂಡಲೇ ಏಕರೂಪದ ಆರೋಗ್ಯ ಅಧಿಕಾರಿ ಬೇಕು ಒಬ್ಬರೇ ಆದ ಆರೋಗ್ಯ ಅಧಿಕಾರಿಗಳು ಅವರನ್ನು ಅಧಿಕೃತವಾಗಿ ಘೋಷಣೆ ಮಾಡುವ ಮುಖಾಂತರ ಒಮಿಕ್ರಾನ್ ಮತ್ತು ಕೊರೋನಾ ಮೂರನೇ ಅಲೆಯನ್ನು ಸಮರ್ಪಕವಾಗಿ ನಿಭಾಯಿಸುವ ಮುಖಾಂತರ ಬಂಗಾರಪೇಟೆಯನ್ನು ಕೊರೋನಾ ಮುಕ್ತ ತಾಲೂಕನ್ನಾಗಿ ಮಾಡಬೇಕಂತೇಳಿ ಆರೋಗ್ಯ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತಾರೆ